ಕೊಂಚಮಟ್ಟಿಗೆ ಟಿಪ್ಪು ಪಠ್ಯವನ್ನ ಕಡಿತ ಮಾಡಲಾಗಿದೆ ಆಧಾರವಿಲ್ಲದ ಟಿಪ್ಪು ಪಠ್ಯವನ್ನ ಕಡಿತಗೊಳಿಸಲಾಗಿದೆ ಅಷ್ಟೇ ಅಂತ ಹೇಳಿ ಶಾಸಕ ಅಪ್ಪಚ್ಚು ರಂಜನ್ ವಿಶೇಷ ಡಿಮ್ಯಾಂಡ್ ಇದೆ ಟಿಪ್ಪು ಪಾಠವನ್ನ ಕೈಬಿಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಮೈಸೂರು ಹುಲಿ ಅನ್ನೋದನ್ನ ಪಠ್ಯದಿಂದ ನಾವು ತೆಗೆದಿಲ್ಲ ಅಂತ ಹೇಳಿ ಟಿಪ್ಪು ಪಠ್ಯದ ಬಗ್ಗೆ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ ಎರಡು ಡಿಮ್ಯಾಂಡ್ ವಿಶೇಷವಾಗಿ ಟಿಪ್ಪು ಬಗ್ಗೆ ಇದೆ ಬೇರೆ ಬೇರೆದು ಇದೆ ಬಟ್ ತಾವು ಮಾತ್ರ ಟಿಪ್ಪು ಮಾತ್ರ ತಾಂಡಿದಿರಾ ಅದಕ್ಕೆ ರಿಪ್ಲೈ ಮಾಡ್ತಾ ಇದೀನಿ ಟಿಪ್ಪುವಿನ ಬಗ್ಗೆ ವಿಶೇಷವಾಗಿ ನಮ್ಮ ಅಪ್ಪಚ್ಚು ರಂಜನ್ ಅವರದು ಕಳೆದ ಹಲವಾರು ತಿಂಗಳಿಂದ ಒಂದು ವಿಶೇಷವಾದಂತ ಡಿಮ್ಯಾಂಡ್ ಇದೆ ಆ ಡಿಮ್ಯಾಂಡ್ ಮಾಡೋದಕ್ಕೆ ಅವರು ಕೇಳಿದಂತದು ಎಲ್ಲವಕ್ಕೂ ಸಾಕ್ಷಿ ಸಹಿತ ಒದಗಿಸ್ಯಾರ ಅವರು ಹೇಳ್ತಿರೋದು ಒಂದೇ ಟಿಪ್ಪು ಪಾಠವನ್ನ ಕೈಬಿಡಿ ಇಲ್ಲ ನೀವು ಕೈಬಿಡಲ್ಲ ತಾನೆ ಟಿಪ್ಪುವಿನ ಎಲ್ಲಾ ಮುಖವನ್ನು ತೋರಿಸಿ ನೀವು ಒಂದು ಮುಖವನ್ನು ಮಾತ್ರ ತೋರಿಸ್ತೀರಾ ಅವರು ಕನ್ನಡ ಭಾಷೆಯ ಬಗ್ಗೆ ಟಿಪ್ಪು ಮಾಡಿದ ಟಿಪ್ಪುಗಿಂತ ದೊಡ್ಡದಾಗಿ ಅನ್ಯಾಯ ಯಾರು ಮಾಡಿಲ್ಲ ಕನ್ನಡವನ್ನ ಎಲ್ಲಾ ಕಡೆ ತೆಗೆದು ಪರ್ಷಿಯನ್ ಭಾಷೆಯನ್ನ ಆಡಳಿತದಲ್ಲಿ ತಂದಿರುವಂತದ್ದು ಟಿಪ್ಪು ಕೂರ್ಗಿನಲ್ಲಿ ನಡೆದಂತ ದೌರ್ಜನ್ಯಗಳಿಗೆ ಕಾರಣ ಟಿಪ್ಪು ಈ ತರದ ಅನೇಕ ಅವರ ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ ಮತ್ತು ಟಿಪ್ಪು ಸುಲ್ತಾನ್ ಸ್ವತಃ ಬ್ರಿಟಿಷ್ ಸರ್ಕಾರದ ಜೊತೆ ನಡೆದಂತ ಪತ್ರ ವ್ಯವಹಾರ ಅಂತ ಸಹಿತ ಅವರು ಕೋಟ್ ಮಾಡ್ತಾರೆ ಟಿಪ್ಪು ಸುಲ್ತಾನನ ಬಗ್ಗೆ ಯಾವುದು ಡಿಸ್ಪ್ರೊಪೋರ್ಷನೇಟ್ ಆಗಿ ಹೇಳಿದ್ರು ಅಷ್ಟನ್ನ ಮಾತ್ರ ತೆಗೆದಿದೀವಿ ಹೊರತು ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಸುಲ್ತಾನನ ಪಾಠವನ್ನು ತೆಗೆದಿಲ್ಲ ಇಲ್ಲ ಅದನ್ನು ಏನು ಬಿಟ್ಟಿಲ್ಲ ನಾವು ಮೈಸೂರು ಹುಲಿ ಅನ್ನೋದು ಬಿಟ್ಟಿಲ್ಲ ತಿಳಿಸ್ತೀವಿ ಮುಂದಿನ ವಾರನೇ ಮಾಡಿಬಿಟ್ಟು ನಾನು ಖಂಡಿತ ನ್ಯೂಸ್ ಫಸ್ಟ್ ಪ್ರತಿಕ್ಷಣ